ಇನ್ನೊಂದು ಯೋಚನೆ ಮಾಡ್ತಾ ಇದ್ವಿ. ತೀರಾ ಒಂದು ಒಂದೊಂದು ಪಂಚಾಯತಿಗೆ ಒಂದು 10 ಜನ 15 ಜನ ಬಿಟ್ಟು ಹೋದ್ರೆ ನಾವೇ ಕೊಟ್ಬಿಡ್ತೀವಿ 1,000 ಅಂತ ಅಷ್ಟೇ ಅಂತಲ್ಲ, ಅದು ನಮ್ಮ ಕೈಯಿಂದ ನಾನೇ ಕೊಡೋಣ ಅಂತಲೂ ತೀರ್ಮಾನ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ನಾವು ಬೇರೆ ಕೆಲಸ ಮಾಡೋದ್ರ ಬದಲು ಇದು ಕೊಟ್ಟರೆ ಅವರು ನೆನೆಸ್ಕೊಂತಾರೆ. ಪೆನ್ಷನ್ ಅಂತ ವಯಸ್ಸಾದವರು ಸ್ವಲ್ಪ ಮನೆಯಲ್ಲಿದ್ದು ಒಂಥರ ಕಾಯಿಲೆ ಮನಸ್ಸಿರ್ತಾರೆ, ಅವ್ರ ಕೈಲಿ ಏನು ಚಟುವಟಿಕೆಗಳು ಆಗಲ್ಲ, ಊಟ ಮಾಡೋದು ಓಡಾಡೋದು ಮಲಗೋದು ಇಷ್ಟಿರ್ತಾರೆ. ಅವ್ರು ಸ್ವಲ್ಪ ನಾವು ಟಾನಿಕ್ ಕೊಟ್ಟರೆ, ಟಾನಿಕ್ ಅಂದರೆ 1,000 ರೂಪಾಯಿ ನೋಟ್ ಕೊಟ್ಟರೆ ಖುಷಿ ಆಗ್ಬಿಡ್ತಾರೆ, ಅರ್ಧ ವಾಸಿ ಆಗ್ಬಿಡುತ್ತೆ ಅವರಿಗೆ. ಶ್ರೀನಿವಾಸ್ ಅವರೇ, ದರ್ಖಾಸ್ತು ಕಮಿಟಿ ಸದಸ್ಯರಾದಂಥ ಪೆದ್ದಪ್ಪಯ್ಯನವರೇ, ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ಗೊಲ್ಲಳ್ಳಿ ವೆಂಕಟೇಶ್ ಅವರೇ, ಮತ್ತೊಬ್ಬ ಗೊಲ್ಲಳ್ಳಿಯಿಂದ ಬಂದಂಥ ಸಹೋದರಾದಂಥ ಜಗದೀಶ್ ಅವರೇ, ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆದಂಥ ಜಿ ಎನ್ ಕೃಷ್ಣ ಅವರೇ, ಎಸ್ ಸಿ ಎಸ್ ಟಿ ಅಧ್ಯಕ್ಷರಾದಂಥ ತಾಲೂಕು ಮಟ್ಟದ ಅಧ್ಯಕ್ಷರಾದಂಥ ಮಾರಪ್ಪನವರೇ, ನಮ್ಮ ಶಂಕರೆಡ್ಡಿ ಅವರೇ, ಶಂಕರೆಡ್ಡಿ ಅಂದರೆ ಈ ಶಂಕರೆಡ್ಡಿ ಬೇರೆ. ಆಮೇಲೆ ಇವತ್ತು ನಮಗೆಲ್ಲ ಊಟ ಹಾಕ್ಸಿ ನಮ್ಮನ್ನೆಲ್ಲ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದಂಥ ಟಿ ಪಿ ಎಸ್ ಮೆಂಬರ್ ಅಂತ ಮತ್ತೊಬ್ಬ ಶಂಕರೆಡ್ಡಿ ಅವರೇ, ಆಮೇಲೆ ಭೈರಪ್ಪನವರು ನಮ್ಮ ದರ್ಖಾಸ್ತು ಕಮಿಟಿ ಮೆಂಬರ್ ಭೈರಪ್ಪನವರೇ, ಇತರೆ ಎಲ್ಲ ಸದಸ್ಯರುಗಳೇ, ತಾಲೂಕು ಪಂಚಾಯತಿ ಅಲ್ಲ ಸದಸ್ಯರುಗಳೇ, ಪಿ ಎಲ್ ಡಿ ಬ್ಯಾಂಕ್ ಹೇಳಿದ್ದಾರೆ, ಪಿ ಎಲ್ ಡಿ ಬ್ಯಾಂಕ್ ಕರೆಕ್ಟ್. ಏ ನಾನು ಇನ್ನೊಂದು ಇದು ಮಾಡಿಸ್ತಲ್ಲ ಅವರಾ, ಅವ್ರು ಬೇರೆ ಅವ್ರು ಶಂಕರ್ ಅವರೇ, ಇದು ಪಂಚಾಯತಿ ಸದಸ್ಯರುಗಳೇ, ಈ ಎಲ್ಲ ಜನದಟ್ಟಣೆ ಜಾಸ್ತಿ, ಕರೋನಾ ಜಾಸ್ತಿ ಅಂತ ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ, ಆವತ್ತು ತೆಗಿತಾ ಇದ್ದೆ, ಡೇಂಜರ್ ಹೆಚ್ಚಿಗೆ ಮಾಡ್ಬಿಟ್ಟು ಮಲಗಿಬಿಟ್ಟು ನಿಮ್ಮ ಗತಿ ಏನೋ, ನಿಮ್ಗೆ ಗತಿ ನಿಮ್ಮ ಗತಿ, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಈಗ ನನಗೊಂದು ಬೇಜಾರು ಸಂಗತಿ ಏನಂದರೆ, ಇಲ್ಲಿ ನಾನು ಫಸ್ಟ್ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ವಿಜಯೋತ್ಸವ ಆಚರಿಸಿ ಎಮ್ ಎಲ್ ಎ ಆದ ಮಿನಿಸ್ಟರ್ ಆದೆ, ಇವತ್ತಿನ ದಿವಸ ಇಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು ಕುಂದುಕೊರತೆಯಲ್ಲಿ ಸಭೆ ಮಾಡಬೇಕು, ಮುಖಂಡರ ಜೊತೆ ಚರ್ಚೆ ಮಾಡಬೇಕು ಅಂದೆಲ್ಲ, ಮುಖಂಡರೆಲ್ಲ ಬಂದಿದ್ದೀರಾ, ಆದರೆ ಮಳೆ ನಮಗೆ ಅಡಚಣೆ ಆಗೋಯ್ತು, ಅಲ್ಲಿ ಹೋದರೂ ನಾವು ಮೀಟಿಂಗ್ ಮಾಡೋಕ್ಕಾಗಲ್ಲ, ತೇವ ನೀರು ಸೋರುತ್ತೆ, ಅದಕ್ಕೆ ತೀರ್ಮಾನ ಮಾಡಿದ್ವಿ ದೇವಸ್ಥಾನ ಅಂತ ಮಾಡೋದು ಇಲ್ಲಿ ಮಾಡೋದು ಅಂತ, ಇದೇ ಸೂಕ್ತವಾದ ಜಾಗ ಅಂತ ಮಾಡಿದ್ವಿ. ಸಾಕು ಇಷ್ಟೊಂದು ಫ್ಯಾನ್ ಇದೆ, ಜನ ಎಲ್ಲ ಇದ್ದಾರೆ, ಮಾಧ್ಯಮದವರು ಎಲ್ಲ ಇದ್ದಾರೆ, ಅದು ಮುಖ್ಯ. ಯಾಕಂದರೆ ನಾವೇನು ಮಾಡ್ತಿದ್ರು ಪ್ರಚಾರ ಜನ ಗೊತ್ತಾಗಬೇಕಲ್ಲ. ಈಗ ನಮ್ಮ ಜೀನ್ ಕೃಷ್ಣ ಹೇಳ್ತಾ ಇದ್ರು ಸರ್, ನೀವು ತಂದು ಅದಕ್ಕೆ ಅನುದಾನ ತರ್ತೀರಾ, ಕೆಲಸಗಳು ಮಾಡ್ತಾ ಇದ್ದೀರಾ, ಈ ಗಡಿ ಭಾಗದ ಜನರಿಗೆ ಗೊತ್ತಾಗಬೇಕು, ಸ್ವಲ್ಪ ಹೈಲೈಟ್ ಮಾಡಿ ಹೇಳಿ ಅಂತ ಜನ ಬುದ್ಧಿವಂತರಿದ್ದಾರೆ. ಈ ವಾಟ್ಸಪ್ಗಳೆಲ್ಲ ನೋಡ್ತಾ ಇದ್ದಿಲ್ಲ, ವಾಟ್ಸಪ್ಗಳಲ್ಲಿ ಕೆಲಸ ಬರೋದು ನ್ಯೂಸ್ಗಳು ಆಗುತ್ತಲ್ಲ, ಅಂಥದ್ದು ಒಳ್ಳೇದು ನಮ್ಮದನ್ನು ನೋಡ್ತಾರೆ, ಅವರು ಅವು ನೋಡ್ತಾರೆ ಇವು ನೋಡ್ತಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ ನೀವು ನಿರ್ಧಾರ ಮಾಡಿ. ಕೆಲವ್ರು ಏನು ಮಾಡೋ ಕೆಲಸ ಇಲ್ಲಲ್ಲ ಅಂಥವರೆಲ್ಲೂ ಕೆಟ್ಟ ಕೆಟ್ಟ ಮೆಸೇಜ್ಗಳು ಬರೆಯೋದು, ಸುಮ್ಮನೆ ಹಿಂಗೆ ಆಟೆ ಮಾಡ್ಕೊಂಡು ಎಲ್ಲ ಒಂದು ಟೀ ಅಂಗಡಿ ಹತ್ರನೋ ಸಿಗರೇಟ್ ಅಂಗಡಿ ಹತ್ರನೋ ಬೀಡ ಅಂಗಡಿ ಹತ್ರ ಕುತ್ಕೊಂಡು ಮಾತಾಡೋದು ಮಾಡೋದು, ಇದೇ ಒಂದು ಉದ್ಯೋಗ ಅವ್ರಿಗೆ. ಅವ್ರು ದೇವ್ರು ಒಳ್ಳೇದು ಮಾಡಲ್ಲ ಅವೆಲ್ಲ ಮಾಡಬೇಡಿ, ಅದು ಒಳ್ಳೇದಾಗಲ್ಲ, ಅವ್ರಿಗೆ ಅನುಭವಿಸ್ಬೇಕು, ದೇವರು ಶಾಪ ಹಾಕ್ಬಿಡ್ತಾನೆ ಅವ್ರಿಗೆ. ಒಳ್ಳೆ ಕೆಲಸ ಮಾಡಿ, ನಿಮ್ಗೇನು ಬೇಕು ಅನ್ನೋದು ಕೇಳಿ, ಸುಮಾರು ಅರ್ಜಿಗಳು ಬಂದು ನೋಡಿ, ಇವತ್ತು ಮನೆ ಕೊಡಿ, ಕೊಡ್ತೀವಿ, ನಿವೇಶನ ಕೊಡಿ, ಆಮೇಲೆ ಸಿ ಸಿ ರೋಡ್ ಹಾಕಿ ಅಲ್ವಾ, ಆಮೇಲೆ ಡಾಕ್ಟ್ರ್ ಇಲ್ಲ, ಡಾಕ್ಟ್ರನ್ನ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಎಲೆಕ್ಷನ್ ಟೈಮಲ್ಲಿ ಡಾಕ್ಟ್ರ್ ಇಲ್ಲೇ ಬರೋ ಮಾಡ್ಬಿಟ್ಟು ಅಲ್ಲ, ಆಮೇಲೆ ವಾಟ್ರ್ ಫಿಲ್ಟರ್ ಕೇಳಿದ್ದಾರೆ ಅಲ್ವಾ, ಆಮೇಲೆ ಬಸ್ಸು ಇಲ್ಲಿ ಸೌಕರ್ಯ ಚೆನ್ನಾಗಿದೆ, ಯಾಕಂದ್ರೆ ಇಲ್ಲಿಂದ ಆಂಧ್ರಾಗೆ ಹೋಗ್ಬೋದು ಬರ್ಬೋದು, ಪ್ರೈವೇಟ್ ಬಸ್ಸುಗಳು ಇದ್ದಾವೆ, ಗೌರ್ಮೆಂಟ್ ಬಸ್ಸು ಇದೆ ಅಲ್ವಾ, ಸ್ಕೂಲ್ಗಳು ಮಾತ್ರ ಇನ್ನೂ ಓಪನ್ ಆಗೋದು ಬೇಡ ಅಂತ ನನ್ನ ಒಂದು ಇದು, ಸರ್ಕಾರದ ಪರ್ಮಿಷನ್ ಕೊಡಲ್ಲ ನಾನು, ಬೇಡ ಅಂತ ಬರ್ತಿದ್ದೀನಿ ಸುರೇಶ್ ಕುಮಾರ್ ಅವರಿಗೆ. ಯಾಕಂದರೆ ಸುಮಾರು 108 ಜನ 160 ಜನ ಟೀಚರ್ಸ್ ಸತ್ತೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ, ಎಲ್ಲ ಕಡೆಯೂ ಟೀಚರ್ ಸತ್ತಿದ್ದಾರೆ, ಆದರೆ ಟೀಚರ್ಸ್ ಬಂದರೆ ಮಕ್ಕಳಿಗೆ ಬರುತ್ತೆ, ಮಕ್ಕಳಿಗೆ ಬಂದರೆ ಒಂದು ಮಗುವಿಂದ ಇನ್ನೊಂದು ಮಗು ಸ್ಕೂಲು ಕ್ಲಾಸು ಮೇಲೆ ಇಡೀ ಸ್ಕೂಲ್ಗೆ ಬಂದ್ಬಿಡುತ್ತೆ, ಅದರಿಂದ ಇನ್ನೂ 2-3 ತಿಂಗಳು ಬೇಡ ಅಂತ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ ಸರ್ಕಾರಕ್ಕೆ ಹೇಳೋದಾದರೆ, ನಾನು ಸರ್ಕಾರದ ಒಂದು ಅಂಗ ಒಂದು ಭಾಗಿ ಒಂದು ಭಾಗ ಆಗಿ, ಅದರಿಂದ ಇವತ್ತು ಎಲ್ಲ ಟಿ ವಿಯಲ್ಲಿ ನೋಡಿದ್ರು ಬರೀ ಸ್ಕೂಲ್ದೇ ಬರ್ತದೆ, ಬೇಡ. ಈಗ ಈ ದೇವ ಮೂಲೆ ಏನಿದೆ ಇದು ಚೆನ್ನಾಗಿರಬೇಕು, ನಮ್ಮ ಕುಟುಂಬಲೇ ಇದು ಎರಡು ಭಾಳ ಮುಖ್ಯ ನಮಗೆ. ನೆಕ್ಸ್ಟು ನಮ್ಮ ಅಧ್ಯಕ್ಷರು ಹೇಳಿದರು, ಇದು ನಿನ್ನೊಂದು ವಾರ ಬಿಟ್ಕೊಂಡು ನೆಕ್ಸ್ಟ್ ಬರ್ತೀವಿ, ಒಂದು ವಾರ ಬೇಡ, ಉಳಿದ ಪಂಚಾಯತಿ ಎಲ್ಲ ಮುಗಿದೋಗ್ಬಿಡಿ, 3-4 ದಿವಸ ಮುಗಿಯುತ್ತೆ, ಒಂದು ದಿವಸ ಫ್ರೀಯಾಗಿ ವಾತಾವರಣ ತಿಳಿಯಾಗಿ. ಈ ಮಳೆ ಬೇಕಾಗಿತ್ತು ನಮಗೆ, ನಮಗೇನು ಬೇಜಾರಿಲ್ಲ, ದೇವರು ಮಳೆ ಬಂದಿದ್ದು ಒಳ್ಳೆಯದು, ಯಾಕಂದರೆ ಪೈರು ಬಂದಿದೆ, ತೆನೆ ಬಂದಿದೆ, ಹಾಲು ಕಟ್ತಾ ಇದೆ, ಸ್ವಲ್ಪ ತುಂತುರು ನೀರು ಬಿದ್ದಿದ್ದು ಸಾಕು ಲಾಸ್ಟ್ ಮಳೆ, ಆಮೇಲೆ ಇನ್ನು ಬೆಳೆ ಕುಯ್ದ್ಬೋದು, 10-15 ದಿವಸಕ್ಕೆ ಬೆಳೆ ಬಂದ್ಬಿಟ್ಟು ಆಗಿಬಿಡ. ಒಂದು ರೀತಿ ಒಳ್ಳೇದೇ ಅಂತ ಅನ್ಕೊಬೇಕು, ದೇವ್ರ ಆಶೀರ್ವಾದ ಇದು, ನಮಗೆ ನಡಚಣೆ ಅಂತ ಅಂದ್ಕೊಂಡು ಅದು ಒಂದು ಆಶೀರ್ವಾದ ಅಂದ್ಕೊಂಡು, ನಡಚಣೆ ಅಲ್ಲ ಆಶೀರ್ವಾದ ದೇವ್ರದು. ಅದಕ್ಕೆ ನಾವು ಇನ್ನೊಂದು ಸರ್ತಿ ಎಬ್ಬಣಿಗೆ ಎಲ್ಲ ಪಂಚಾಯತಿ ಮುಗಿದ್ಮೇಲೆ ಮತ್ತೆ ಬಂದೇ ಬರ್ತೀವಿ, ಆವಾಗ ದೇವಸ್ಥಾನ ಪೂಜೆ ಮಾಡಿ ಇನ್ನೂ ಎಲ್ಲರೂ ಕರೆಯೋಣ. ಆವಾಗ ಇದು 50 ಜನ ಇರಬೇಕು, 100 ಜನ ಇರಬೇಕು ಅಂತ ಸರ್ಕಾರದ ಆದೇಶ ಒಂದು ಸ್ವಲ್ಪ ಸಡಿಲ ಆಗುತ್ತೆ ಅಷ್ಟರಲ್ಲಿ, ಆವಾಗ ಇಷ್ಟೇ ಜನ ಸೇರೋಣ ಬಿಡಿ, ಒಂದು 50 ಜನ ಇದ್ದೀವಿ, ಒಂದು 30-40 ಜನ, ಒಂದು 100 ಜನ ಆಗಲಿ ಪರವಾಗಿಲ್ಲ, ಅಂಥ ಟೈಮಲ್ಲಿ ಪೂಜೆ ಮಾಡಿ ಸೇರೋಣ. ಈಗೆಲ್ಲ ಅಹವಾಲು ಕೊಟ್ಟಿದ್ದೀರಿ, ಆವತ್ತೂ ಎಷ್ಟೋ ಜನ ಬರೋಕ್ಕೆ ಯಾರು ಆಗಿಲ್ಲ ಮಳೆಯಿಂದ, ಅವನ್ನೆಲ್ಲ ಬರೋಕ್ಕೇಳಿ ಪಂಚಾಯತಿಲ್ಲ, ಸರಿ ಸರ್, ನೀವು ಪಂಚಾಯತಿಲ್ಲಿ ಬರೋಕ್ಕೇಳಿ.
ಆಮೇಲೆ ಇಲ್ಲಿ ನಮ್ಮ ಪಿ ಡಿ ಓ ಒಳ್ಳೆಯವರು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಈ ಥರ ಅಧ್ಯಕ್ಷ ಯಾವತ್ತೂ ಹಂಗೆ ಪಿ ಡಿ ಓಗಳ ಬಗ್ಗೆ ಮಾತಾಡಿಲ್ಲ, ಅದು ಒಳ್ಳೆಯವರು ಅನಿಸುತ್ತೆ. ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಇದುವರೆಗೂ ಇಲ್ಲಿ ಇಲ್ಲಿ ಬಂದಿರೋ ಪಿ ಡಿ ಓ ಸರ್ಕಲಿ ರೆವಿನ್ಯೂ ಇನ್ಸ್ಪೆಕ್ಟ್ರು ಆಮೇಲೆ ವಿಲೇಜ್ ಅಕೌಂಟೆಂಟ್ ಅವನು ಕರೆಸಿದ್ವಿ ಇವತ್ತು. ಅವರೇ ನಿಮಗೆ ಹತ್ತಿರದಲ್ಲಿ ಸಿಗೋರು ಅವರೇ. ಆಮೇಲೆ ವಾಟರ್ ಬಾಯ್ಗಳು ವಾಟರ್ ಮ್ಯಾನ್ ಅಂತಾರಲ್ಲ ಅವರು, ಇವರೆಲ್ಲನೂ ಮುಖ್ಯವಾದವರು. ಸಂಪರ್ಕ ಚೆನ್ನಾಗಿರಲಿ, ಕೆಲಸಗಳು ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ನಿಮ್ಮ ಸಮಸ್ಯೆಗಳು ಬಗೆಹರಿದ್ರೆ ಸಮಸ್ಯೆಗಳು ನಮ್ಮ ಊರಿಗೆ ಬರೋಲ್ಲ. ಸಮಸ್ಯೆ ಬಗೆಹರಿಸಿದ್ರೆ ನಾವು ಬಂದಿದ್ದೀವಿ. ಇನ್ನೂ ಮೇಜರ್ ಸಮಸ್ಯೆ ಏನಿದ್ರೆ ವಾರದ 4-5 ದಿವಸ ಅಲ್ಲಿ ಇರ್ತೀನಿ ಆಫೀಸ್. ದಯವಿಟ್ಟು ಬನ್ನಿ, ನಾನು ನಿಮ್ಮ ಕೆಲಸಗಳು ಮಾಡಿಕೊಡ್ತೀನಿ. ಹಾಂ ಆಯ್ತು, ಅದು ಆಮೇಲೆ ಮಾತಾಡೋಣ. ಯಾಕಂದರೆ ಇದು ರೆಕಾರ್ಡಿಂಗ್ ಆಗ್ತದೆ, ಇಂಟ್ರಪ್ಷನ್ ಬೇಡ. ಯಾಕಂದ್ರೆ ಮಾಧ್ಯಮದವರು ಎಲ್ಲ ವಾಚ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಹಾಗೆ ಏನು ನಿಮ್ಮದೇನು ವಾಟರ್ ಮ್ಯಾನ್ಗಳ ಸಮಸ್ಯೆನೂ ಬಗೆಹರಿಸ್ತೀನಿ. ಆಮೇಲೆ ಈ ಪಿಂಚನ್ದು ಮೇಯ್ನು, ಇನ್ನೊಂದು 10% ಜನಕ್ಕೆ ಪಿಂಚನ್ ಬರಬೇಕು. ರಾಜಧಾರಿ ಕರೆಸಿ ಹೇಳಿದ್ದೀನಿ, ಎಬ್ಬಣಿಯಲ್ಲಿ ಅವರು ಬರೋಂಗಿಲ್ಲ. ನಾವೇನು ಅಧಿಕಾರಿಗಳನ್ನ ಯಾರು ಕರೆಯೋದು ಬೇಡ ಅಂತ ಮಾಡಿದ್ವಿ, ಅವ್ರನ್ನ ಅದಕ್ಕೆ ಕರೆಸಿದೆ. ನಾನು ಪಿಂಚನ್ ವಿಷಯಕ್ಕೆ ಕರೆಸಿ ಹೇಳಿದ್ದೀನಿ, ಅಧ್ಯಕ್ಷರಿದ್ದರು, ಪಿಂಚನ್ ಎಲ್ಲ ರೆಡಿ ಮಾಡ್ತಾರೆ. ಇನ್ನೊಂದು ಯೋಚನೆ ಮಾಡ್ತಾ ಇದ್ವಿ, ತೀರಾ ಒಂದು ಒಂದು ಪಂಚಾಯತಿಗೆ ಒಂದು 10 ಜನ 15 ಜನ ಬಿಟ್ಟು ಹೋದ್ರೆ ನಾವೇ ಕೊಟ್ಬಿಡ್ತೀವಿ 1,000 ಅಂತ ಅಷ್ಟೇ ಅಂತಲ್ಲ, ಅದು ನಮ್ಮ ಕೈಯಿಂದ ನಾನೇ ಕೊಡೋಣ ಅಂತಲೂ ತೀರ್ಮಾನ ಮಾಡಿದ್ದೀನಿ. ಚೆನ್ನಾಗಿ ಅದೇನೋ ತಂಬು ಗಿಂಬು ಅವೆಲ್ಲ ಪ್ರಾಬ್ಲಮ್ ಅಂತಾರಲ್ಲ, ಅವು ಏನೇ ಇಲ್ಲ ಅಂದರೆ ನಮ್ಮ ಕೈಯಿಂದ ನಾವೇ ಕೊಡೋದು. 30 ಪಂಚಾಯತಿ ಕೊಡ್ತೀವಿ ನಾವು, ಎಷ್ಟಾಗ್ಬಿಟ್ಟದು. ಅಲ್ಲಿ ಇಲ್ಲಿ ನಾವು ಬೇರೆ ಕೆಲಸ ಮಾಡೋದ್ರ ಬಂದು ಇದು ಕೊಟ್ಟರೆ ಅವರು ನೆನೆಸ್ಕೊತಾರೆ. ಪೆನ್ಷನ್ ಅಂತ ವಯಸ್ಸಾದವರು ಸ್ವಲ್ಪ ಮನೆಯಲ್ಲಿದ್ದು ಒಂಥರ ಕಾಯಿಲೆ ಮನಸ್ಸು ಥರ ಇರ್ತಾರೆ, ಅವ್ರ ಕೈಲಿ ಏನು ಚಟುವಟಿಕೆಗಳು ಆಗೋಲ್ಲ, ಊಟ ಮಾಡೋದು ಓಡಾಡೋದು ಮಲಗೋದಿಷ್ಟಲ್ಲಿರ್ತಾರೆ. ಅವ್ರು ಸ್ವಲ್ಪ ನಾವು ಟಾನಿಕ್ ಕೊಟ್ಟರೆ, ಟಾನಿಕ್ ಅಂದರೆ 1,000 ರೂಪಾಯಿ ನೋಟ್ ಕೊಟ್ಟರೆ ಖುಷಿ ಆಗ್ಬಿಡ್ತಾರೆ, ಅರ್ಧ ವಾಸಿ ಆಗ್ಬಿಡುತ್ತೆ ಅವರಿಗೆ. ಅದನ್ನು ನಾನು ಮಾಡ್ತೀನಿ, ನಮ್ಮ ಅಧ್ಯಕ್ಷರು ಸ್ವಲ್ಪ ನಂಗೆ ಸಪೋರ್ಟ್ ಮಾಡ್ತಾರೆ, ನಂಗೆ ಶಾರ್ಟೇಜ್ ಆದ ಅವ್ರು ಕೊಡ್ತಾರೆ, ಏನು ತೊಂದರೆ ಇಲ್ಲ. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಂಗೆ ಅದು, ನಮ್ಗೆ ಅವ್ರಿಗೆ ಏನು ತೊಂದರೆ ಇಲ್ಲ. ಇನ್ನೂ ಶಾರ್ಟೇಜ್ ಆಯಿತಾ, ಪೆದ್ದಪ್ಪ ಎನ್ನೋರಿದ್ದಾರೆ, ಇನ್ನೂ ಕೊನೆಗೊಂತ ನಮ್ಮ ಮಾರಪ್ಪನೋರಿದ್ದಾರೆ. ಈ ಥರ ನಾವೆಲ್ಲ ಸೇರಿಸಿದ ಮಾತಂದ್ರೆ ಅವ್ರ ಮಾತು, ನಾವು ಒಂದು ಕಡೆಯಿಂದ ಇಲ್ಲಿಂದಲೇ ಶುರು ಮಾಡ್ತೀವಿ, ನಮ್ಮ ಕೈಯಿಂದ ಕೊಡೋದು. ಬೇಕಾದ್ರೆ ಸಾಂಕೇತಿಕವಾಗಿ ಅಲ್ಲೇ ಪೆನ್ಷನ್ ಅವರಿಗೆ ಇಲ್ಲೇ ಒಂದಷ್ಟು ಕೊಟ್ಬಿಡ್ತೀವಿ ನಾವು, ಇಲ್ಲಿಂದ ಶುರು ಮಾಡಿ ದೇವಮೂಲೆಯಿಂದ ಪೂಜೆ ಆದ್ಮೇಲೆ ಪೆನ್ಷನ್ ಬರದೇ ಇರೋರಿಗೆ ವಿತರಣೆ ನಾವು ಕೈಯಿಂದನೇ 1,000 ರೂಪಾಯಿ ಕೊಟ್ಬಿಡ್ತೀವಪ್ಪ. ನನಗೆ ನಮ್ಗೆ ಯಾಕಂದ್ರೆ ಇದು ಎಲ್ಲ ಕಡೆ ಕೇಳಿ ಕೇಳಿ ಬೇಜಾರಾಗಿ ಏನು ಏನು ಮಾಡೋಣ ಅಂತಂದೆ, ಆ ಕೇಟು ವಿಧಾನಸೌಧ ಖಜಾನೆ ಅವೆಲ್ಲ ಬೇಡ, ನಾವೇ ಒಂಥರ ಇಲ್ಲಿ ಬಡವರ ಖಜಾನೆ ಅನ್ಕೊಂಬಿಟ್ಟು ನಾವು ದಾನ ಮಾಡ್ತೀವಿ, ಏನು ದಾನ ಮಾಡಿ ಜನಗಳಿಗೆ ಅನುಕೂಲ ಆಗಲಿ ಅಷ್ಟೇ, ಇನ್ನೇನಿಲ್ಲ ಬೇರೆ ಇನ್ನೇನು ಬೇರೆ ಏನಕ್ಕೆ ಅದು ಬಿಸಿಯೋದು ಅಂತೂ ಆಗಲ್ಲ. ಖುಷಿಯಾಗಿ ಅವರು ಜೀವನ ಸಹಿಸ್ಕೊತಾರೆ, ನೆಮ್ಮದಿಯಾಗಿರ್ತಾರೆ, ಜೀವನದಲ್ಲಿ ಕೊನೆಯ ದಿನಗಳು ಖುಷಿಯಾಗಿ ಕಳೀಲಿ ಅಂತ ನನ್ನ ಅನಿಸಿಕೆ. ಇದು ನಿಮ್ಮದು ನಿಮ್ಮ ಸಪೋರ್ಟ್ ಇರೋವರೆಗೂ ನನಗೇನು ಭಯ ಇಲ್ಲ, ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನಗಿರಲಿ. ಈ ಇನ್ನೊಂದು ಸರಿ ಬಂದಾಗ ಹೆಚ್ಚಿಗೆ ಮಾತಾಡೋಣ, ಇವತ್ತಿಷ್ಟಕ್ಕೆ ಸಾಕು. ನಿಮ್ಮದು ಅಭಿವೃದ್ಧಿ ಕಾರ್ಯಗಳು ಏನೇ ಇರಲಿ, ದಿನನಿತ್ಯದ ನಿಮ್ಮ ಬಳಕೆಗೆ ಏನಾಗುವಂಥ ಅನಾನುಕೂಲತೆ ಇದ್ರೆ ಸದಕ್ಕೆ ಸರಿ ಮಾಡ್ತೀನಿ, ಸಮಸ್ಯೆಗಳು ಬಗೆಹರಿಸ್ತೀನಿ ಅಂತ ಹೇಳ್ತಾ ಈ ಒಂದು ದೇವಮೂಲೆಯಲ್ಲಿ ಬಂದು ದೇವಸ್ಥಾನದ ದೇವರ ಹೆಸರೇನು ಕುಮಲೇಶ್ವರಿಗೆ ಕೈ ಮುಗಿದು ಪ್ರಾರ್ಥಿಸಿ ನಾನು ಮಾತುಗಳು ಮುಗಿಸ್ತೀನಿ.